ಸಮಸ್ತ ಕರ್ನಾಟಕದ ಜನತೆಗೆ ನಿಮ್ಮ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ನ ಅಭಿನಂದನೆಗಳು. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಚಾನೆಲ್ ಅನ್ನು ಬೆಳೆಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಕ್ಯಾಸಂಬಳ್ಳಿ ಹೋಬಳಿ ವ್ಯಾಪ್ತಿಯ ವಿವಿಧ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸುವ ಮೂಲಕ ಗ್ರಾಮೀಣ ಮಕ್ಕಳು ವಿದ್ಯೆಯಲ್ಲಿ ಯಾರಿಗಿಂತ ಕಮ್ಮಿ ಇಲ್ಲ ಎಂದು ಸಾಬೀತುಪಡಿಸಿದ್ದಾರೆ. ಬೆನ್ನವರ ಗ್ರಾಮದ ಶ್ವೇತ ವಿದ್ಯಾಸಂಸ್ಥೆಯ ವೇದಾಂತಿಯೇ ಅವರು 607 ಅಂಕಗಳನ್ನು ಪಡೆದಿದ್ದಾರೆ ಹಾಗೂ ಪ್ರಿಯದರ್ಶಿನಿ ಅವರು 601 ಅಂಕಗಳನ್ನು ಪಡೆದಿದ್ದಾರೆ. ಶ್ವೇತ ವಿದ್ಯಾಸಂಸ್ಥೆ ಬೆನ್ನವರ ಬಂಗಾರಪೇಟೆ ತಾಲೂಕು. ನಮ್ಮ ಸ್ಕೂಲಲ್ಲಿ ಸುಮಾರು SLC ಈ ಸಲ 49 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಸೊ ಅದರಲ್ಲಿ 49 ಜನನೂ ಪಾಸಾಗಿದ್ದಾರೆ, 100% ಬಂದಿದೆ ನಮಗೆ. ಸೊ ಅದರಲ್ಲಿ 3 ಜನ ವೇದಾಂತು, ಸಣ್ಣಪ್ಪು, ಆನಂದ್ ಕ್ಯಾಸಂಬಳ್ಳಿಯವರು, ಅವ್ರ ಮಗ ಸುಮಾರು 607 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಸೆಕೆಂಡ್ ಒನ್ನು ಬೆನ್ನವರ ಮುರುಗೇಶ್ ಮಗಳು ಪ್ರಿಯದರ್ಶಿನಿ ಎಂಬ ಹುಡುಗಿ 625 ಮಾರ್ಕ್ಸ್ ತಗೊಂಡು ಉತ್ತೀರ್ಣರಾಗಿದ್ದಾರೆ. ಮತ್ತು ಇನ್ನೊಬ್ಬರು ರಾಜಪೇಟ್ ರೋಡು ಹರ್ಷ, ಅವರು 590 ಮಾರ್ಕ್ಗಳನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಸ್ಕೂಲಲ್ಲಿ ಸುಮಾರು 17 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ, ಉಳಿದವರು 500 ಎಬೋ, 25 ಜನ ಹುಡುಗರು 500 ಎಬೋ ಇದ್ದಾರೆ, ಉಳಿದಿದ್ದು ಎಲ್ಲ ಹೈ ಫಸ್ಟ್ ಕ್ಲಾಸಲ್ಲಿ ಬಂದಿದ್ದಾರೆ, ಒಂದೇ ಒಂದು ಸೆಕೆಂಡ್ ಕ್ಲಾಸ್ ಮಾತ್ರ ಬಂದಿದೆ. ಇದು ನಮಗೆ ಮಕ್ಕಳು ನಮ್ಮ ಟೀಚರ್ಸು ತುಂಬ ಕೋಪರೇಷನ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಾವು ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸ್ಗಳು ತೊಗೊಂಡು ನಾವು ಒಳ್ಳೆ ಪ್ರೋಗ್ರೆಸ್ಸು ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವೇದಾಂತ್. ನಾನು ಶ್ವೇತ ವಿದ್ಯಾಸಂಸ್ಥೆ ಬೆಂಡವಾರ ಎಂಬ ಶಾಲೆಯಲ್ಲಿ ಓದಿದ್ದೇನೆ. ನಾನು ಟಾಪರ್ ಆಗಬೇಕೆಂದು ನಮ್ಮ ಅಪ್ಪ ಅವರ ಆಸೆಯಾಗಿತ್ತು. ನಮ್ಮ ಅಪ್ಪ ಅವರ ಹೆಸರು ಆನಂದ್, ಅವರು ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ನಮ್ಮ ತಾಯಿಯವರು ಲಕ್ಷ್ಮಮ್ಮ ಅವರ ಹೆಸರು. ಅವರು ತಮ್ಮ ನಿದ್ದೆಯನ್ನು ತ್ಯಾಗ ಮಾಡಿ ನನ್ನನ್ನು ಬೆಳಿಗ್ಗೆ 5:45 ಎದ್ದೇಳಿಸಿ ಟ್ಯೂಷನ್ಗೆಲ್ಲ ಕಲಿಸ್ತಾ ಇದ್ದರು. ಸ್ಕೂಲು ಅನ್ನೋ ಒಂದು ಇದೇ ಇಲ್ಲ, ಇದೊಂದು ಕುಟುಂಬದ ಹಾಗೆ. ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಕಾರ್ಯದರ್ಶಿಗಳ ಒಂದು ಸಹಯೋಗದೊಂದಿಗೆ ಒಂದು ಕುಟುಂಬದ ಹಾಗೆ ನಾವು ಇರ್ತೀವಿ ಶಾಲೆಯಲ್ಲಿ. ಅಂಕಗಳನ್ನು ಗಳಿಸೋದಕ್ಕೆ ಮುಖ್ಯ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಹಾಗೆಯೇ ಸಹ ಶಿಕ್ಷಕರ ಒಂದು ಪಾತ್ರ ಹೆಚ್ಚಾಗಿದೆ. ಸಹ ಶಿಕ್ಷಕರು ಅವರಿಲ್ಲ ಅಂದರೆ ಮುಖ್ಯ ಶಿಕ್ಷಕರಿಲ್ಲ, ಮುಖ್ಯ ಶಿಕ್ಷಕರಿಲ್ಲ ಅಂದರೆ ಸಹ ಶಿಕ್ಷಕರಿಲ್ಲ. ಇವರಿಬ್ಬರ ಒಂದು ಸಂಯೋಗದಿಂದನೇ ಆ ವಿದ್ಯಾರ್ಥಿಗಳು ಅಷ್ಟೊಂದು ಅಂಕಗಳನ್ನು ಗಳಿಸಿರೋದಕ್ಕೆ ಕಾರಣವಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಚರ್ಸು ನಮ್ಮಲ್ಲಿ, ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. MSc BEd, BSc BEd, BA BEd, MA BEd ಎಲ್ಲ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ನ ಇಟ್ಕೊಂಡಿದ್ದೀವಿ. ಮತ್ತು ಶ್ವೇತ ವಿದ್ಯಾಸಂಸ್ಥೆ ಈ ಒಂದು ಶಾಲೆ ಗಡಿ ಭಾಗದಲ್ಲಿದೆ, ಆದ್ರೂ ಇದನ್ನು ಗುರುತಿಸಲೇ ಕೆಲವೊಂದು ವಿದ್ಯಾರ್ಥಿಗಳು ಮತ್ತು ಪೋಷಕರಿದ್ದರು. ಅದನ್ನು ಮೊದಲನೇ ಬಾರಿಗೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರೋದ್ರಿಂದ ಆ ವಿದ್ಯಾರ್ಥಿಗಳಲ್ಲಿ ಒಂದು ಇದು ಅನ್ನೋದು, ಹುಮ್ಮಸ್ಸು ಅನ್ನೋದು ಉಂಟಾಗಿ ಇವಾಗ ಎಲ್ಲ ಪೋಷಕರ ಒಂದು ಬಾಯಿಯಲ್ಲೂ ಸಹ ಶ್ವೇತ ವಿದ್ಯಾಸಂಸ್ಥೆ ಇದೊಂದು ಹೆಸರಿಗೆ ಅಲ್ಲ, ಇದು ಘನತೆಗೆ ಗೌರವ ತಂದುಕೊಟ್ಟಿದೆ ಅನ್ನೋ ಒಂದು ಮಾತನ್ನು ಪೋಷಕರು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ವೇತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸೆಕ್ರೆಟರಿ ಸರ್, ಇವರೇನು ಮಾಡ್ತಾರೆ, ಪ್ರತಿ ದಿವಸ ನಾವು ಮುಖ್ಯ ಶಿಕ್ಷಕರು ಹೇಗೋ ಅವರು ಸಹ ಹಾಗೆ ಬಂದು ಎಲ್ಲ ವಿದ್ಯಾರ್ಥಿಗಳೊಂದಿಗೆ ವೈಯಕ್ತಿಕವಾಗಿ ಅವರು ಇಂಟರಾಕ್ಷನ್ ಆಗ್ತಾಯಿದ್ರು. ಅಂದರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳ್ತಾ ಇದ್ರು, ಅವ್ರಿಗೆ ಮತ್ತೆ ಪರಿಹಾರ ಬೋಧನೆಯನ್ನು ಸಹ ಮ್ಯಾನೇಜ್ಮೆಂಟ್ ಅವರು ಸಹ ಮಾಡ್ತಾಯಿದ್ರು. ವೇದಾಂತ್ ಈ ವಿದ್ಯಾರ್ಥಿ ಹೆಸರಿಗೆ ಅಲ್ಲ, ಅವನ ಒಂದು ಇದರಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಂದು ಶಿಸ್ತಿಗೆ ಅವನನ್ನು ಮೊದಲನೇದಾಗಿ ಗುರುತಿಸುವಂತಹ ವ್ಯಕ್ತಿಯಾಗಿ ಶಿಸ್ತು ಅನ್ನೋದಕ್ಕೆ ಹೇಳ್ತೀವಿ. ಆ ಶಿಸ್ತಿನಲ್ಲಿ ಆ ವಿದ್ಯಾರ್ಥಿ ಮೊದಲನೇ ಒಂದು ಇದಾಗಿರ್ತಾನೆ. ಈಗ ನಮ್ಮ ಶಾಲೆಯ ಹೆಸರು ಇಡೀ ತಾಲೂಕಲ್ಲೇ ಎಲ್ಲರ ಬಾಯಲ್ಲಿ ಬರ್ತಾ ಇದೆ. ಮೊದಲನೇದಾಗಿ ಅವನು ಓದೋದಕ್ಕೆ ಹೆಚ್ಚಿನ ಒಂದು ಸಮಯವನ್ನು ನೀಡ್ತಾ ಇದ್ದ. ಆ ಸಮಯ ಅವನಿಗೆ ಎಷ್ಟೊತ್ತು ಅಂದರೆ ಇಂತಿಷ್ಟು ಸಮಯ ಅನ್ನೋದು ಇರ್ತಾ ಇರಲಿಲ್ಲ. ಅವನು ಪ್ರತಿ ದಿವಸ ಸತತವಾಗಿ 3 ಅಥವಾ 4 ಗಂಟೆಗಳು ಮಾತ್ರ ನಿದ್ದೆಯನ್ನು ಮಾಡ್ತಾ ಇದ್ದ. ಮತ್ತು ನಾನು ಓದಿ ಟಾಪರ್ ಆಗೋದಕ್ಕೆ ಎಲ್ಲರ ಶ್ವೇತ ವಿದ್ಯಾಸಂಸ್ಥೆ ಎಲ್ಲರ ಸಹಕಾರವನ್ನು ನೀಡಿ ನನ್ನನ್ನು ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ
ವೆಂಕಟೇಶ್ ಸರ್ ಅವರು ತುಂಬ ಪ್ರೋತ್ಸಾಹಿಸಿದ್ದಾರೆ ಮತ್ತು ನಮ್ಮ ಶಾಲೆಯ ಪ್ರಿನ್ಸಿಪಲ್ ಆದ ಶ್ರೀನಿವಾಸ್ ಸರ್ ಅವರು ಎಲ್ಲರ ಸಹಕಾರವನ್ನು ನೀಡಿ ನನ್ನನ್ನು ಈ ಶಾಲೆಗೆ ಟಾಪರನ್ನು ಮಾಡಿದ್ದಾರೆ. ವೇದಾಂತು ಅವನು ತುಂಬ ಒಳ್ಳೆಯ ಹುಡುಗನೇ, ಆದರೂ ಅವನು ನಮ್ಮ ಪ್ರಫಾರೆನ್ಸ್ಗೆ ಅದು ಸಾಲದು. ನಾವು ಆಲ್ಮೋಸ್ಟ್ 600 ಔಟ್ ಆಫ್ ಔಟು 4 ಬರಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮಲ್ಲಿ. ಸೈನ್ಸಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ಮತ್ತು ಆಗಿ ಶಿಕ್ಷಕರವರ ಕೆಲಸವನ್ನು ಮಾಡಿಕೊಂಡು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕಟ್ಟಿ ಮತ್ತು ಹಂಗೆ ಐ ಎ ಎಸ್ ಕೆ ಎಸ್ ಎಕ್ಸಾಮ್ಗೆ ಅದು ಮಾಡಬೇಕೆಂದು ನನ್ನ ಆಸೆ. ನಮ್ಮ ಅಪ್ಪ ಅವರ ಆಸೆ ಕೂಡ ಅದೇ, ಆ ಆಸೆನ ನಿರ್ವಹಿಸ್ತೀನಿ ಅನ್ನೋದು ನಾನು ಮಾತು ಕೊಡ್ತಾಯಿದ್ದೀನಿ. ನನ್ನ ಹೆಸರು ಯಶವಂತ್ ಎಬಿ, ನಾನು ನಮ್ಮ ವೇದಾಂತ್ ತಮ್ಮ. ನಮ್ಮಣ್ಣ ಈ 2019 ನಮ್ಮಣ್ಣ 607 ಪಡೆದಿದ್ದಾನೆ, ನಾನು ಅದಕ್ಕೆ ತುಂಬ ಸಂತೋಷ ಪಡುತ್ತಿದ್ದೇನೆ. ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹೆಚ್ಚಿನ ವಿಡಿಯೋಸ್ಗಳನ್ನು ವೀಕ್ಷಿಸಿ.